ಹಾಯ್ ನಮಸ್ತೆ ನಾನು ಹರೀಶ್ ಮಾತಾಡ್ತಾ ಇರೋದು ಸೊ ನಾನು ಆಟೋಮೊಬೈಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಈ ಆಟೋಮೊಬೈಲ್ ಎಸ್ ಎಸ್ ಎಲ್ ಸಿ ಸೊ ಲೆವೆಲ್ ಟೂ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಈ ಕ್ವಶನ್ ಪೇಪರಲ್ಲಿ ಏನೇನಿರುತ್ತೆ ಅಥವಾ ಆ ಕ್ವಶನ್ ಪೇಪರಲ್ಲಿ ಆ ಮೇನ್ ಕಂಟೆಂಟ್ ಏನೇನಿರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಬರುತ್ತೆ ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ನಾನು ಎನ್ ಎಸ್ ಕೆ ಎಫ್ ಆಟೋಮೊಬೈಲ್ಸಲ್ಲಿ ಆಟೋಮೊಬೈಲ್ ಸಂಬಂಧಪಟ್ಟಂತೆ ಒಟ್ಟು ಎಸ್ ಎಸ್ ಸಿಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ಕ್ವಶನ್ಸು ಇದರಲ್ಲಿ ಇರುತ್ತೆ ಒಟ್ಟು ತರ್ಟಿ ಫೋರ್ ಕ್ವಶನ್ಸು ಈ ಕ್ವಶನ್ ಪೇಪರಲ್ಲಿ ಒಟ್ಟು ಅರುವತ್ತು ಅಂಕಗಳಿಗೆ ಕ್ವಶನ್ ಪೇಪರ್ನ ಮಾಡಿರ್ತಾರೆ ಅರುವತ್ತು ಅಂಕಗಳು ಓಕೆ ಸೊ ಇದು ಎಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ ಮತ್ತು ಈ ಅರುವತ್ತು ಅಂಕನ ಯಾವ್ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಇದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವ ಅಂದರೆ ಎಷ್ಟೆಷ್ಟು ವೇಟೇಜನ್ನು ಯಾವುದೇ ಕೊಟ್ಟಿದ್ದಾರೆ ಅಂದರೆ ನಾವು ಓದಬೇಕಾದ್ರೆ ಯಾವುದೇ ಎಷ್ಟು ಮಹತ್ವ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸುಮ್ಮನೆ ಬ್ಲೈಂಡಾಗಿ ಓದೋದಕ್ಕಿಂತ ಸೊ ಯಾವುದೇ ಅಂದರೆ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ನ ಪಾಯಿಂಟ್ ಇಲ್ಲಿ ನಾವು ನೋಡಿಕೊಂಡು ಈ ವಿಡಿಯೋನ ಮಾಡ್ತಾಯಿದ್ವಿ ಸೊ ಇಲ್ಲಿ ಆಗಿ ಅರುವತ್ತು ಅಂಕಗಳಲ್ಲಿ ಹತ್ತು ಅಂಕಗಳನ್ನ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಮೇಯ್ನ್ ತುಂಬ ಇಂಪಾರ್ಟೆಂಟು ಸ್ಕೋರ್ ಮಾಡಲಿಕ್ಕೂ ತುಂಬ ಈಸಿಯಾದಂತಹ ಇದು ಹತ್ತು ಅಂಕಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬರುತ್ತೆ ಅಂದರೆ ಎಂಟೈರ್ ಕಂಪ್ಲೀಟ್ ಒಟ್ಟು ಐದು ಚಾಪ್ಟರ್ ಇದೆ ಆ ಐದು ಚಾಪ್ಟರ್ಗಳಿಗೂ ಸೇರಿಸಿ ಇದು ನಾನು ಹೇಳ್ತಾ ಇರೋವಂಥದ್ದು ಎಮ್ ಸಿ ಕ್ಯೂಗಳು ಸೊ ಇಂಡಿವಿಜುವಲ್ ಆಗಿ ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಒಟ್ಟು ಹತ್ತು ಇರುತ್ತೆ ಹತ್ತರಲ್ಲಿ ಕಂಪ್ಲೀಟ್ ಎಂಟೈರ್ ಚಾಪ್ಟ್ರಿಂದ ನೆಕ್ಸ್ಟ್ ಫುಲ್ ಅನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಏನಿದೆ ಅದಕ್ಕೆ ನಾಲ್ಕು ಬಿಟ್ಟ ಸ್ಥಳ ಇರುತ್ತೆ ಅಂದರೆ ಹೊನ್ ಫುಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕರ್ಕೊಡ್ತೀವಿ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಏನಿದೆ ಈ ಒಟ್ಟು ನಾಲ್ಕು ಅಂಕಗಳಿಗೆ ಇದು ಇರುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಏನು ಅಂತೇಳಿದರೆ ಹೊಂದಿಸಿ ಬರೆಯಿರಿ ಏನಿದೆ ಅಂದರೆ ಲೆವೆಲ್ ಟು ಆಟೋಮೊಬೈಲ್ ಇದರಲ್ಲಿ ಸಬ್ಜೆಕ್ಟಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಓನ್ಲಿ ದ ಆಟೋಮೊಬೈಲ್ ಸರ್ವಿಸ್ ಟೂಲ್ ಚಾಪ್ಟ್ರಿಂದನೇ ಬರುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಕಾಲಂ ಎ ಇನ್ನೊಂದು ಕಾಲಂ ಬಿ ಎರಡು ಕಾಲಮ್ ಇರುತ್ತೆ ಕಾಲಂ ಎ ಕಾಲಂ ಬಿ ಕಾಲಮ್ ಎಲ್ಲಿ ಟೈಪ್ಸ್ ಆಫ್ ಟೂಲ್ಸ್ ಕೊಡ್ತಾನೆ ಕಾಲಂಬಿಯಲ್ಲಿ ಯೂಸಸ್ ಕೊಡ್ತಾನೆ ಸೊ ಫಾರ್ ಎಕ್ಸಾಂಪಲ್ ಸ್ಪ್ಯಾನರ್ ಸ್ಪ್ಯಾನರ್ನ ಏನಕ್ಕೆ ನಾವು ಬಳಸ್ತೀವಿ ನೆಕ್ಸ್ಟ್ ಪ್ಲಯರ್ಸ್ ಏನಕ್ಕೆ ನಾವು ಬಳಸ್ತೀವಿ ಈ ರೀತಿ ಕ್ವಶನ್ಸ್ ಬರುತ್ತೆ ಅಂದರೆ ಜಸ್ಟ್ ಹೊಂದಿಸಿ ಬರೆಯುವಂಥದ್ದು ಈ ಕಡೆ ಸ್ಪ್ಯಾನರ್ ಇದ್ದರೆ ಈ ಕಡೆ ನಾವು ಅದಕ್ಕೆ ಸರಿಯಾದ ಸೂಟೇಬಲ್ ಆನ್ಸರ್ ಅಂದರೆ ಟು ಟೈಟನ್ ಆರ್ ಲೋಸನ್ ಎ ನಟ್ ಆ್ಯಂಡ್ ಬೋಲ್ಟ್ ಇದನ್ನು ನಾವು ಆನ್ಸರ್ನ ಹುಡುಕಿ ಅದಕ್ಕೆ ಬರೆಯಬೇಕಾಗತ್ತೆ ಇದು ಒಟ್ಟು ನಾಲ್ಕು ಅಂಕಗಳಿಗಿರುತ್ತೆ ನೆಕ್ಸ್ಟ್ ಒಂದು ಮಾರ್ಕ್ಸ್ ಕ್ವಶನ್ಸು ಒಟ್ಟು ಆರು ಇರುತ್ತೆ ಒಂದು ಮಾರ್ಕ್ಸ್ನ ಕ್ವಶನ್ಸು ಒಟ್ಟು ಆರು ಇರುತ್ತೆ ಇದರಿಂದ ನಮಗೆ ಆರು ಮಾರ್ಕ್ಸು ಬರುವಂಥದ್ದು ನೆಕ್ಸ್ಟ್ ಎರಡು ಮಾರ್ಕ್ಸು ಎರಡು ಮಾರ್ಕ್ಸ್ನ ಕ್ವಶನ್ಸು ಒಟ್ಟು ಆರು ಇರುತ್ತೆ ಒಟ್ಟು ಹನ್ನೆರಡು ಮಾರ್ಕ್ಸ್ಗಳಿಗೆ ಟೂ ಮಾರ್ಕ್ಸ್ ಕ್ವಶನ್ಸಿಂದ ಬರುತ್ತೆ ನೆಕ್ಸ್ಟು ತ್ರೀ ಮಾರ್ಕ್ಸ್ ಕ್ವಶನ್ಸು ತ್ರೀ ಮಾರ್ಕ್ಸ್ ಕ್ವೆಶನ್ಸು ಒಟ್ಟು ನಾಲ್ಕು ಇರುತ್ತೆ ನಾಲ್ಕು ಇದರಿಂದ ನಮಗೆ ಹನ್ನೆರಡು ಮಾರ್ಕ್ಸ್ಗಳು ಬರುತ್ತೆ ಸೊ ಅದೇ ರೀತಿ ಇದರಲ್ಲಿ ನಮಗೆ ಎರಡು ಚಾಯ್ಸ್ ಇರುತ್ತೆ ಅದೇ ರೀತಿ ಟೂ ಮಾರ್ಕ್ಸಲ್ಲೂ ಅಷ್ಟೇ ಸಾರಿ ಓ ತ್ರೀ ಮಾರ್ಕ್ಸಲ್ಲಿ ಒಂದು ಚಾಯ್ಸ್ ಇರುತ್ತೆ ಟೂ ಮಾರ್ಕ್ಸಲ್ಲಿ ಎರಡು ಚಾಯ್ಸಸ್ಸು ಸಮೇತ ಇರುತ್ತೆ ನೆಕ್ಸ್ಟು ನಾಲ್ಕು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಏನು ಕ್ವಶನ್ಸ್ ಇದೆ ಅದರಲ್ಲಿ ಮೂರು ಕ್ವಶನ್ಸ್ ಬರುತ್ತೆ ಮೂರು ಕ್ವಶನ್ಸಲ್ಲಿ ಎರಡು ಚಾಯ್ಸಸ್ ಇರುತ್ತೆ ಹಾಗೆ ಒಟ್ಟು ಹನ್ನೆರಡು ಮಾರ್ಕ್ಸ್ಗೆ ನಾಲ್ಕು ಮಾರ್ಕ್ಸ್ ಕ್ವಶನ್ಸಲ್ಲಿ ಬರುತ್ತೆ ಹೀಗೆ ಕ್ವಶನ್ ಪೇಪರ್ ಅವತ್ತು ಅರುವತ್ತು ಮಾರ್ಕ್ಸಸ್ ಏನಿದೆ ಅರುವತ್ತು ಮಾರ್ಕ್ಸ್ನ ನಾವು ಡಿವೈಡ್ ಮಾಡಿಕೊಂಡ್ರೆ ಆಗಿ ಎಮ್ ಸಿ ಕ್ಯೂ ಹತ್ತಿರುತ್ತೆ ಫಿಲಮ್ ದ ಬ್ಲ್ಯಾಂಕ್ಸ್ ನಾಲ್ಕು ಹೊಂದಿಸಿ ಬರೀ ಮ್ಯಾಥ್ ದ ಫಾಲೋಯಿಂಗ್ ನಾ ನಾಲ್ಕು ಇರುತ್ತೆ ಒನ್ ಮಾರ್ಕ್ಸ್ ಆರು ಟೂ ಮಾರ್ಕ್ಸು ಆರು ಕ್ವಶನ್ಸು ತ್ರೀ ಮಾರ್ಕ್ಸು ನಾಲ್ಕು ಕ್ವಶನ್ಸು ಫೋರ್ ಮಾರ್ಕ್ಸು ಮೂರು ಕ್ವಶನ್ಸು ಹೀಗೆ ಕ್ವಶನ್ ಪೇಪರ್ನ ಡಿಸೈನ್ಸ್ ಮಾಡಿದ್ದಾರೆ ಸೊ ಇದೇ ರೀತಿ ಇಂಡಿವಿಜುವಲ್ ಪ್ರತಿಯೊಂದು ಚಾಪ್ಟರ್ ವೈಸ್ ಬಂದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಕ್ವಶನ್ ಪೇಪರ್ನ ಡಿಸೈನ್ ನಾವು ಓದಬೇಕಾದ್ರೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ವಿಷಯನೇ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್